ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂತ ನಮ್ಮ ಸಿದ್ದರಾಮಯ್ಯ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಸಾಧನೆಗಳನ್ನ ನಾವು ಮಾಡಿದೀವಿ, ಏನು ನಾವು ಪ್ರಣಾಳಿಕೆಯಲ್ಲಿ 165 ಪ್ರಣಾಳಿಕೆ ಇಷ್ಟನ್ನು ಕೊಟ್ಟಿದೀವಿ, ಅದರಲ್ಲಿ 160 ಇವತ್ತು ಮಾಡಿದೀವಿ. ಈ 9 ಬ್ಯಾಲೆನ್ಸ್ ಅನ್ನ ನೆಕ್ಸ್ಟ್ ಬಜೆಟ್ ಒಳಗಡೆ ಅದನ್ನು ಮುಗಿಸ್ತೀವಿ. ಸಾಧನೆಗಳ ಕಾರ್ಯಕ್ರಮ ಯಶಸ್ವಿ ಆಗಿರೋದ್ರಿಂದ ಇವತ್ತು ನಮ್ಮ ಮುಂಬಾಗಿಲಿಗೆ 30 ಮಧ್ಯಾಹ್ನ 12 ಆಗಮಿಸ್ತಾ ಇದ್ದಾರೆ. ಶ್ರೀನಿವಾಸಪುರ ಮುಗಿಸಿಕೊಂಡು ಮುಂಬಾಗಿಲಿಗೆ ಬರ್ತಾ ಇದ್ದಾರೆ. ಅವ್ರು ಬಂದಾಗ ನಮ್ಮ ಸಾಧನೆಗಳು ಕೆಲವೊಂದು 170 ಅಷ್ಟು ವರ್ಕ್ಸ್ ಅನ್ನ ಅವತ್ತು ಇನಾಗ್ರೇಷನ್ ಮಾಡ್ತಾರೆ, ವರ್ಕ್ಸ್ ಪ್ರಾರಂಭೋತ್ಸವ ಅವತ್ತು ಮಾಡ್ತಾರೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ. ಆದ್ರಿಂದ ಅವರನ್ನ ನಾವು ಇಂದು ನಮ್ಮ ಚುನಾವಣೆಗಿಂತ 101 ದಿವಸ ಇದೆ, ಚುನಾವಣೆ ಬಗ್ಗೆ 101 ದಿವಸ ಇದೆ. ಅದರಿಂದ ನಮ್ಮ ಮುಖ್ಯಮಂತ್ರಿಗಳು ಬರ್ತಾ ಇರೋದ್ರಿಂದ ಅವರಿಗೆ ಸ್ವಾಗತವನ್ನು ಕೋರಿ ದೇವಮೂಲ್ಯದಿಂದ ಯಶಸ್ವಿ ಆಗಕ್ಕೆ ಮೊದಲು ಏನು ಯಶಸ್ವಿ ಆಗಿದ್ವಿ ಆ ಯಶಸ್ವಿ ಅನ್ನ ಮುಂದಕ್ಕೆ ಆಗಲಿ ಅಂತ ನಮ್ಮ ಸಾಧನೆಗಳನ್ನ ಜನಗಳಿಗೆ ತಿಳಿಸಿ ನಾವು ಮಾಡಿರುವಂತಹ ಇದಕ್ಕೋಸ್ಕರ ನಮಗೆಲ್ಲ ನಿಮ್ಗೆಲ್ಲರೂ ಆಶೀರ್ವಾದ ಇರಲಿ ಅಂತ ಜನಗಳಲ್ಲಿ ಮನವಿ ಮಾಡೋಕ್ಕೋಸ್ಕರ ಇವತ್ತು ಮುಖ್ಯಮಂತ್ರಿಗಳು ಬಂದು ಅವ್ರ ಧನ್ಯವಾದಗಳನ್ನು ತಿಳಿಸ್ತೀವಿ. ಅವ್ರನ್ನ ಸ್ವಾಗತ ಮಾಡೋದಕ್ಕೆ ಅದ್ದೂರಿಯಾಗಿ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾನು ಒಂದು 100 ಜನ ಬನ್ನಿ ಅಂತ ಕರೆದಿದ್ದೆ, 400 ಚೇರ್ ಹಾಕಿದ್ದೆ, 1000 ಜನ ಬಂದಿದ್ದಾರೆ. ಇವತ್ತು ಸುಮ್ಮನೆ ಒಂದು ಪೂರ್ವಭಾವಿ ಸಭೆಗೆ ಬನ್ನಿ ಅಂತ ಕರೆದಿದ್ದು ಇವತ್ತು 1000 ಜನ ಸೇರಿದ್ದಾರೆ. ಇನ್ನ ನಾವು ಕಮ್ಮಿ ಅಂದ್ರೂ ಇವತ್ತು ನಮ್ಮ ಸಿಎಂ ಅವರ ಕಾರ್ಯಕ್ರಮಕ್ಕೆ ಒಂದು 15 ಒಂದು 20,000 ಜನ ಸೇರಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ. ಆಮೇಲೆ ಈ ಸಲ ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ಫ್ಲೆಕ್ಸ್ ಬ್ಯಾನರ್ ಇರೋದಿಲ್ಲ. ಯಾಕೆ ಫ್ಲೆಕ್ಸ್ ಬ್ಯಾನರ್ ಇರೋದಿಲ್ಲ ಅಂತ ಹೇಳಿದ್ರೆ ನಾವ್ಯಾರು ಅಡ್ವರ್ಟೈಸ್ಮೆಂಟ್ ಆಗೋ ಅವಶ್ಯಕತೆ ಇರೋದಿಲ್ಲ. ನಾವೆಲ್ಲರಿಗೂ ಗೊತ್ತಿರೋದೆ, ನೀವು ಮೀಡಿಯಾ ಅವರಂತೂ ಇಂಥವ್ರು ಅಂತ ನಮಗೂ ಗೊತ್ತು. ಆ ಥರ ನಾವು ಎಲ್ರಿಗೂ ಗೊತ್ತಿರೋದೆ, ಈ ಸತಿ ಯಾವುದೇ ಆಗಲಿ ಫ್ಲೆಕ್ಸ್ ಬ್ಯಾನರ್ಸ್ ಹಾಕೋದಿಲ್ಲ. ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಅವ್ರು ಹಾಕೊಳ್ತಾರೆ ಗೊತ್ತಿಲ್ಲ. ನಾನು ಓನರ್, ನಾನು ಯಾರು ಮಾತು ಕೇಳಿದ್ರಲ್ಲ, ಯಾರೆಲ್ಲರೂ ನಾನು ಕೇಳಿದ್ರು. ನಾನು ಹಾಕ್ಬಾರ್ದು ಅಂತ ಹಾಕಲ್ಲ, ಇನ್ನೊಬ್ರು ಹಾಕೋದು ಹಾಕೋದಿಲ್ಲ. ಏನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನಂತೂ ಈ ಸರಿ ಫ್ಲೆಕ್ಸ್ ಯಾವ್ದು ಹಾಕ್ಬಾರ್ದು ಅಂತ ಎಲ್ಲರಿಗೂ